ನೆಲಮಂಗಲ ನಗರದ ಮದೀನಾ ಮಸೀದಿಯ ಆವರಣದಲ್ಲಿ ಬ್ರಿಟಿಷರ ವಿರುದ್ಧ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರವನ್ನು ಸಾರ್ವಜನಿಕರ ಪ್ರದರ್ಶನಕ್ಕಾಗಿ ಇಟ್ಟು 75ನೇ ವರ್ಷದ ಅಮೃತ ಮಹೋತ್ಸವವನ್ನು ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ಆಚರಣೆ ಮಾಡಲಾಯಿತು. ಹೌದು ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ನೆತ್ತರು ಹರಿದಿದೆ, ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಇದರ ಪ್ರತಿಫಲವೇ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ. ಇಂತಹ ಒಂದು ದಿನಾಚರಣೆಯನ್ನು ನೆಲಮಂಗಲದ ಸಮಸ್ತ ಮುಸ್ಲಿಂ ಬಾಂಧವರು ಒಗ್ಗೂಡಿ ನಗರದ ಮದೀನಾ ಮಸೀದಿಯ ಆವರಣದಲ್ಲಿ ನಗರದ ಪ್ರಭಾವಿ ಮುಖಂಡರು ಹಾಗೂ ನಗರಸಭೆ ಸದಸ್ಯರು, ಯುವಕರು, ವೃದ್ಧರು ಸೇರಿ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ರಾಷ್ಟ್ರಗೀತೆಯನ್ನು ಹಾಡಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆ ಮಾಡಿದ್ದಾರೆ. 25ನೇ ಅಮೃತ ಮಹೋತ್ಸವ ಇವತ್ತು ನಾವು ನೆಲಮಂಗಲದಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿ ಒಂದು ಇತಿಹಾಸ ಒಂದು ಪ್ರದರ್ಶನವನ್ನು ಪ್ರದರ್ಶಿಸಿದ್ದೇವೆ. ಇದರಲ್ಲಿ ಫಸ್ಟ್ ನಾನು ಹೇಳಕ್ ಬಲ್ಲೆ, ಸುಮಾರು ಜನ ನಾನು ಏನು ನೀವು ಫೋಟೋಗಳು ಹಾಕಿದ್ದೀರಾ ನಮ್ಮ ನಾಲೆಜ್ನಲ್ಲೇ ಇರಲಿಲ್ಲ. ಅವರು ಯಾರ್ಯಾರು ವ್ಯಕ್ತಿಗಳು ಈ ದೇಶಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿದ್ದಾರೆ ನಾವು ಇದು ನೋಡಿ ಓದಿ ನಮ್ಮ ತಲೆಯಲ್ಲಿ ಈಗ ಹೋಗಿದೆ. ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಾ ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ. ಯಾರ್ಯಾರು ಇದರಲ್ಲಿ ಭಾಗವಹಿಸಿದ್ರೆ ಅವ್ರಿಗೆಲ್ಲ ನಮ್ಮ ಕೃತಜ್ಞತೆಗಳು ಹೇಳ್ತೀನಿ. ಖಂಡಿತವಾಗ್ಲೂ ನಾವು ಇಂತಹ ಅಟ್ಮಾಸ್ಫಿಯರ್ ಯಾವಾಗಲೂ ನೋಡಿಲ್ಲ. ಇದು ಮೊದಲನೇ ಬಾರಿ ನಮ್ಮ ನೆಲಮಂಗಲ ತಾಲೂಕಿಗೆ ಈ ಥರ ಮಾಡಿರೋದು. ತುಂಬ ಒಳ್ಳೆಯದಾಯಿತು, ತುಂಬ ಸಂತೋಷ ಆಯಿತು. ಬರೋ ನಮ್ಮ ಹುಡುಗರು ಜನ ಇದ್ದಾರಲ್ಲ, ಹೊಸ ಹುಡುಗರು, ಅವ್ರಿಗೆ ತುಂಬ ನಾಲೆಜ್ ಬರುತ್ತೆ ಇದರಿಂದ. ತಮ್ಮ ಹೆಸರು ಸರ್? ನನ್ನ ಹೆಸರು ಸಲಾಹುದ್ದೀನ್. ಇದರ ಜೊತೆ ಜೊತೆಯಲ್ಲಿ ಉಚಿತ ರಕ್ತದಾನ ಶಿಬಿರ, ಉಚಿತ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ನಗರದ ಹಲವು ವೃದ್ಧರಿಗೆ ಗೌರವ ಸನ್ಮಾನವನ್ನು ಕೂಡ ನೆರವೇರಿಸಲಾಯಿತು. ಇಂತಹ ಅಮೃತ ಗಳಿಗೆಯಲ್ಲಿ ನೆಲಮಂಗಲ ನಗರದ ಪ್ರಭಾವಿ ಮುಖಂಡರು, ರಾಜಕೀಯ ನಾಯಕರು, ಯುವಕರು, ಯುವ ಮುಖಂಡರು, ವೃದ್ಧರು ಸೇರಿದಂತೆ ಹಲವು ಮುಸ್ಲಿಂ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಸೀಂ, ನ್ಯೂಸ್ 14, ನೆಲಮಂಗಲ.